ರಾಧಿಕಾ ಪಂಡಿತ್ ರವರು ಪ್ರತಿಯೊಂದು ಹಬ್ಬವನ್ನು ಕೂಡ ತಮ್ಮ ಮಕ್ಕಳು ಮತ್ತು ಯಶ್ ಜೊತೆಗೆ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇಂದು ಕ್ರಿಸ್ಮಸ್ ಮತ್ತು ವೈಕುಂಠ ಏಕಾದಶಿಯನ್ನು ಹೇಗೆ ಆಚರಿಸಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಯಶ್ ಮತ್ತು ರಾಧಿಕಾ ಪಂಡಿತ್ ರವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಯಶ್ ಅವರು ಕೆಲವು ದಿನಗಳ ಹಿಂದೆಯಷ್ಟೇ ಕೆಜಿಎಫ್ ಚಿತ್ರೀಕರಣ ಮುಗಿಸಿಕೊಂಡು ಈಗ ಬೆಂಗಳೂರಿಗೆ ಹಿಂತಿರುಗಿದ್ದಾರೆ ತಮ್ಮ ಕುಟುಂಬ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಮನೆಗೆ ಹೋಗದೆ ಹೋಟೆಲ್ನಲ್ಲಿ ಉಳಿದುಕೊಂಡು ಸೆಲ್ಫ್ ಕ್ವಾರಂಟೈನ್ ಆಗಿದ್ದಾರೆ ಇಂದು ವೈಕುಂಠ ಏಕಾದಶಿ ಹಬ್ಬವನ್ನು ರಾಧಿಕಾ ಪಂಡಿತ್ ರವರು ಯಶ್ ತಾಯಿಯ ಜೊತೆಗೆ ಆಚರಿಸಿಕೊಂಡು ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಬಂದಿದ್ದಾರೆ ಯಶ್ ಮತ್ತು ರಾಧಿಕಾ ಕಳೆದ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಮುದ್ದಾದ ಮಗಳು ಆಯಿರಾ ಜೊತೆ ಆಚರಣೆ ಮಾಡಿಕೊಂಡಿದ್ದರು ರಾಧಿಕಾ ಪಂಡಿತ್ ರವರು ಕ್ರಿಸ್ಮಸ್ ಟ್ರೀ ಮಾಡುವುದಕ್ಕೆ ಆಯಿರಾಳ ಸಹಾಯವನ್ನು ಪಡೆದುಕೊಂಡಿದ್ದರು ಮತ್ತು ಯಶ್ ಜೊತೆಗೆ ಫೋಟೋಸ್ ಅನ್ನು ಹಂಚಿಕೊಂಡರು ಕಳೆದ ಎರಡು ವರ್ಷದ ಕ್ರಿಸ್ಮಸ್ ಹಬ್ಬಕ್ಕೂ ನನಗೆ ಎರಡು ವಿಶೇಷ ಗಿಫ್ಟ್ಗಳು ಸಿಕ್ಕಿವೆ ಆಯಿರಾ ಮತ್ತು ಜೂನಿಯರ್ ಯಶ್ ಎಂದಿದ್ದರು ಇದೀಗ ಯತರ್ಗೆ ಕೂಡ ಒಂದು ವರ್ಷ ತುಂಬಿದ್ದು ಈ ವರ್ಷದ ಕ್ರಿಸ್ಮಸ್ ಹಬ್ಬಕ್ಕೆ ಯಶ್ ಇಲ್ಲದ ಕಾರಣ ತಮ್ಮ ಇಬ್ಬರು ಮುದ್ದಾದ ಮಕ್ಕಳ ಜೊತೆಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿದ್ದಾರೆ ನೀವು ಕೂಡ ಹ್ಯಾಪಿ ಕ್ರಿಸ್ಮಸ್ ಎಂದು ಕಮೆಂಟ್ ಮಾಡುವುದರ ಮೂಲಕ ಯಶ್ ಕುಟುಂಬಕ್ಕೆ ಶುಭಾಶಯಗಳನ್ನು ತಿಳಿಸಿ ಧನ್ಯವಾದಗಳು